ಹಲೋ ಫ್ರೆಂಡ್ಸ್, ಚಾಲೆಂಜಿಂಗ್ ಸ್ಟಾರ್ ಡಿಬೋಸ್ ದರ್ಶನವು ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ. ಕನ್ನಡದ ಪ್ರಖ್ಯಾತ ನಟ, ಇತ್ತೀಚೆಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವರು ಕೂಡ ಸದ್ಯಕ್ಕೆ ಇವಾಗ ಜೈಲಲ್ಲಿದ್ದಾರೆ. ಇವರು ಏನೋ ಗೊತ್ತಿಲ್ಲ ಗುರು, ಇವರು ಏನು ಮಾಡಿದ್ರು ಕೂಡ ಎಲ್ಲವನ್ನೂ ಕೂಡ ತಪ್ಪು ಎಂದೇ ಪರಿಗಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏಕೆಂದರೆ ಪ್ರತಿಯೊಂದು ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ದರ್ಶನ್ ಅವರ ಬಗ್ಗೆ ತುಂಬ ಅಂದರೆ ತುಂಬಾ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ ಆ ವ್ಯಕ್ತಿ ಮಾಡಿದಂತಹ ಒಳ್ಳೆ ಕೆಲಸಗಳನ್ನು ಯಾವ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಒಂದಿಷ್ಟು ಕೂಡ ತೋರಿಸ್ದೆ ಬರೀ ಅವರ ಕೆಟ್ಟ ಮುಖನೇ ತೋರಿಸ್ತಾ ಇದ್ದಾರೆ ಗುರು. ಅವ್ರು ಏನೂ ಮಾಡೇ ಇಲ್ಲ, ಚಿತ್ರರಂಗದಲ್ಲೂ ಕೂಡ ಅವ್ರದ್ದು ಯಾವುದು ಕೂಡ ಹೆಸರೇ ಇಲ್ಲ. ಯಾರೋ ಒಬ್ಬರು ಟೆರರಿಸ್ಟನ್ನು ಕೂಡ ನೋಡಲ್ಲ, ಆ ಲೆವೆಲ್ಗೆ ಇವ್ರನ್ನ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದೇ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಹಾಗೂ ಇನ್ನಿತರ ಒಬ್ಬರು ಹ್ಯಾಂಕರ್ ಅವ್ರ ಜೊತೆ ಒಂದು ನ್ಯೂಸ್ ಚಾನಲಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ದರ್ಶನ್ ಅವರ ಬಗ್ಗೆ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಕೇಳಿದಾಗ, ಒಬ್ಬ ವ್ಯಕ್ತಿ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ, ಆ ವ್ಯಕ್ತಿ ಕಷ್ಟದಲ್ಲಿರಬೇಕಾದ್ರೆ ಆ ವ್ಯಕ್ತಿಯ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ತುಂಬಾ ದೊಡ್ಡ ಮಟ್ಟದಲ್ಲಿ ತಪ್ಪಾಗುತ್ತೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿ, ಅವರ ಸ್ನೇಹವು ಕೂಡ ಇನ್ನೂ ಕೂಡ ಹೆಚ್ಚು ಗಟ್ಟಿಯಾಗಿದೆ. ಮತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಯಾವತ್ತೂ ಕೂಡ ನಾವು ಎಷ್ಟೇ ಶ್ರೀಮಂತರಾಗಲಿ ಏನೇ ಇರಲಿ ಗುರು, ಒಬ್ಬ ವ್ಯಕ್ತಿ ತುಂಬಾ ಕಡು ಒಂದು ಕೆಟ್ಟ ದಿನಗಳಿರ್ತವೆ ಗುರು, ಎಲ್ಲರೂ ಕೂಡ ಬಂದೇ ಬರುತ್ತೆ. ಪ್ರತಿಯೊಂದು ಒಬ್ಬ ಮನುಷ್ಯನಿಗೂ ಕೂಡ ಒಳ್ಳೆ ದಿನಗಳು ಯಾವ ರೀತಿ ಇರುತ್ತೋ ಅದೇ ರೀತಿ ಕೆಟ್ಟ ದಿನಗಳು ಸಹ ಅದೇ ರೀತಿ ಇರುತ್ತೆ. ಒಬ್ಬ ವ್ಯಕ್ತಿ ಕುಗ್ಗಿದ ತಕ್ಷಣ ಆ ವ್ಯಕ್ತಿಯ ಬಗ್ಗೆ ಬಾಯಿ ಬಂದಾಗೆ ಮಾತಾಡೋದು ತಪ್ಪು ಅಂತ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಕಿಚ್ಚ ಸುದೀಪ್ ಅವರು ಹೇಳಿದ ಹೇಳಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟನ್ನು ಮಾಡ್ತಾ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಹಾಗೂ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.